ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಶಿಷ್ಟವಾದ ನಿಯಮಗಳನ್ನು ಹೊಂದಿರುವ ವಿಶ್ವದ ಏಕೈಕ ರಾಷ್ಟ್ರ ಉತ್ತರ ಕೊರಿಯಾ. 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆದರೂ ಕೂಡ ಏನೂ ಪ್ರಯೋಜನವಿಲ್ಲ, ಯಾಕೆಂದರೆ ಇಲ್ಲಿ ಒಬ್ಬನೇ ಒಬ್ಬ ಕ್ಯಾಂಡಿಡೇಟ್ ಓಟ್ಗೆ ನಿಲ್ಲುತ್ತಾನೆ, ಅವನೇ ಕಿಮ್ ಜೊನ್ ಉನ್. ಸರಕಾರದ ಎಲ್ಲ ನಿಯಮಗಳು ಇವನ ಹತೋಟಿಯಲ್ಲಿರುತ್ತದೆ. ಪ್ರಜೆಗಳು ಇವನಿಗೆ ಓಟ್ ಹಾಕಿ ಗೆಲ್ಲಿಸಲೇಬೇಕು. ಉತ್ತರ ಕೊರಿಯಾದಲ್ಲಿ ಪುರುಷರು ಮತ್ತು ಮಹಿಳೆಯರಿಗಾಗಿ ಕಡ್ಡಾಯ ಮಿಲಿಟರಿ ಸೇವೆಯನ್ನು ಹೊಂದಿದೆ. 18 ವರ್ಷಗಳ ಮೇಲ್ಪಟ್ಟ ಎಲ್ಲ ಪುರುಷರು ಸೈನ್ಯದಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಲೇಬೇಕು. 2015ರಿಂದ ಈ ಕಾನೂನನ್ನು ಮಹಿಳೆಯರಿಗೂ ಸಹ ಒತ್ತಾಯಿಸಲು ಪ್ರಾರಂಭಿಸಲಾಯಿತು. ಉತ್ತರ ಮತ್ತು ದಕ್ಷಿಣ ಕೊರಿಯಾ ದೇಶವನ್ನು ಬೇರ್ಪಡಿಸಲು 2 ದೇಶಗಳ ನಡುವೆ ಗಡಿಪಾರು ಝೋನನ್ನು ಸ್ಥಾಪಿಸಿದ್ದಾರೆ. ಇದು 250 ಕಿಲೋಮೀಟರ್ ಉದ್ದವಾಗಿದೆ. ಅತಿ ಹೆಚ್ಚು ಕರಪ್ಷನ್ ರಾಷ್ಟ್ರಗಳಲ್ಲಿ ಉತ್ತರ ಕೊರಿಯಾ 10ನೇ ಸ್ಥಾನದಲ್ಲಿದೆ. ಇಲ್ಲಿ ಗಾಂಜಾ ಸೇವನೆ ಮತ್ತು ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾನ್ ಉನ್ ಈ ದೇಶದಲ್ಲಿ ಕೆಲವೊಂದು ಕಾನೂನನ್ನು ಜಾರಿಗೊಳಿಸಿದ್ದಾನೆ. ಅದೇನೆಂದರೆ, ಈ ದೇಶದ ಪ್ರಜೆಗಳಿಗೆ ಕೇವಲ 15 ಬಗೆಯ ಹೇರ್ ಕಟ್ಟನ್ನು ಮಾತ್ರ ಮಾಡಲು ಅವಕಾಶವಿರುತ್ತದೆ. ಅತಿ ಹೆಚ್ಚು ಸೈನಿಕರು ಹೊಂದಿರುವ ದೇಶಗಳಲ್ಲಿ ಉತ್ತರ ಕೊರಿಯಾ ಕೂಡ ಒಂದು. ಈ ರಾಷ್ಟ್ರ ಸುಮಾರು 12 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಒಳಗೊಂಡಿದೆ. ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ ಇಲ್ಲಿ ಬ್ಯಾನ್ ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಕೇವಲ 3 ಟಿವಿ ಚಾನೆಲ್ಗಳು ಮಾತ್ರ ಬಳಕೆಯಲ್ಲಿವೆ. ನಾರ್ತ್ ಕೊರಿಯಾದವರು ದಕ್ಷಿಣ ಕೊರಿಯಾದ ಸಿನಿಮಾಗಳನ್ನು ವೀಕ್ಷಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸಮುದ್ರಾಹಾರವನ್ನು ರಫ್ತು ಮಾಡುವ ವಿಶ್ವದ ಪ್ರಮುಖ ದೇಶಗಳಲ್ಲಿ ಉತ್ತರ ಕೊರಿಯಾ ಕೂಡ ಒಂದು. ಈ ರಾಷ್ಟ್ರದ ಮುಖ್ಯ ವ್ಯಾಪಾರ ಪಾಲುದಾರ ಅದರ ನೆರೆಯ ರಾಷ್ಟ್ರ ಚೀನಾ. ಮೀನುಗಾರಿಕೆ ಉತ್ಪನ್ನಗಳನ್ನು ರಫ್ತು ಮಾಡುವ ಅಗ್ರ 20 ದೇಶಗಳಲ್ಲಿ ಉತ್ತರ ಕೊರಿಯಾ ಕೂಡ ಸೇರಿವೆ.